ಗುಂಡಾಗಿರಿ ವಿರುದ್ಧ ನಟ ಪ್ರಕಾಶ್ ರೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೋಲ್ ಗುಂಡಾಗಿರಿ ವಿರುದ್ಧ ಜಸ್ಟ್ ಆಸ್ಕಿಂಗ್ ಹೆಸರಲ್ಲಿ ನನ್ನ ಹೋರಾಟ ಮುಂದುವರಿತಾ ಇದೆ. ಯಾವುದೇ ಹೇಳಿಕೆಗಳನ್ನ ಕೊಟ್ಟರೂ ಟ್ರೋಲ್ ಮೂಲಕ ಹತ್ತಿಕ್ಕಲಾಗ್ತಿದೆ. ಇದು ಒಂದು ರೀತಿಯ ಗೂಂಡಾ ಪ್ರವೃತ್ತಿ ಎಂದು ಪ್ರಕಾಶ್ ರೈ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನನ್ನ ರಿಯಲ್ ಲೈಫ್ ನಲ್ಲೂ ಕಳ್ನಾಯಕ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ನೀನು ನಟನೆಯಲ್ಲ ತಮಿಳುನಾಡಿಗೆ ಹೋಗು ಅಂತಾರೆ. ಪದ್ಮಾವತಿ ಚಿತ್ರದ ನಟಿ ದೀಪಿಕಾ ಮೂಗು ಕತ್ತರಿಸ್ತೀವಿ ಅಂತಾರೆ. ಇಂತಹ ಟ್ರೋಲ್ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂದುಕೊಂಡಿದ್ದೇನೆ. ಜಸ್ಟ್ ಆಸ್ಕಿಂಗ್ ಹೆಸರಿನಲ್ಲಿ ನನ್ನ ಪ್ರತಿಭಟನೆ ಶುರುವಾಗಲಿದೆ ಎಂದು ಪ್ರಕಾಶ್ ರೈ ಹೇಳಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ನಟ ಪ್ರಕಾಶ್ ರೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ. ಪ್ರತಾಪ್ ಸಿಂಹಗೆ ಲೀಗಲ್ ನೋಟಿಸ್ ಅನ್ನ ಕಳಿಸ್ತಾ ಇದ್ದೇನೆ. ಇದು ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಕೇವಲ ವ್ಯಕ್ತಿಯ ವಿರುದ್ಧ ಅಷ್ಟೇ. ನನ್ನ ಮಗನ ಸಾವನ್ನ ಅಣುಕು ಮಾಡಿ ಟ್ರೋಲ್ ಮಾಡಿದ್ರೆ ಹೇಗೆ ಸಹಿಸಿಕೊಳ್ಳೋದು? ನಾವು ಎಲ್ಲಿಗೆ ತಲುಪಿದ್ದೀವಿ ಅಂತ ಪ್ರಕಾಶ್ ರೈ ಪ್ರಶ್ನೆ ಮಾಡಿದ್ದಾರೆ. What is your personal life? Why are you a villain in real life too? See, this I can take it. I can fight it out. But this trolling is happening in offices. To young girls, to young boys. People who are accessible are trying to make them ashamed of questioning, ashamed of being themselves. Today, Deepika Padukone's most pictures are out and questioning and trying to put her down. But somewhere we will have to stop it. Now it starts with trolls, and today we are in a country where ಅಂದ್ರೆ ಇವತ್ತಿನ ದಿವಸ ನಾನು ಯಾವುದೇ ಪ್ರಶ್ನೆಯನ್ನು ಕೇಳಿದರು ಒಬ್ಬ ಸಾರ್ವಜನಿಕನಾಗಿ ಒಬ್ಬ ಪ್ರಜೆಯಾಗಿ ನನ್ನ ತಾಯಿಯ ಮತದ ಬಗ್ಗೆ ಮಾತನಾಡಬೇಕಾಗುತ್ತೆ, ನಿನ್ನ ಪಾಕಿಸ್ತಾನಕ್ಕೆ ಹೋಗಲು ಅಂತಾರೆ, ನಿನ್ನ ವೈಯಕ್ತಿಕ ಜೀವನ ಏನು ಅಂತಾರೆ, ಬದುಕಿನಲ್ಲೂ ನೀನು ಖಳನಟ ಅಂತಾರೆ, ನಿನ್ನೆಯವರೆಗೂ ಶ್ರೇಷ್ಠ ನಟನಾಗಿದ್ದಂತಹ ನಮ್ಮ ರಾಜ್ಯದ ಹೆಮ್ಮೆಯಾದಂತಹ ನಾನು ಒಬ್ಬರ ಒಂದು ವ್ಯವಸ್ಥೆಯ ವಿರುದ್ಧ ನನ್ನ ಆತಂಕವನ್ನು ವ್ಯಕ್ತಪಡಿಸಿದ ನಂತರ ನೀನು ನಟನೆ ಅಲ್ಲ, ನೀನು ತಮಿಳುನಾಡು ಹೋಗ್ಬಿಡು ಅಂತ ಒಂದು ಟ್ರಾಲ್ ಹೇಳಿದ್ದಾರೆ. Now finally, this is, what has it led now? It has gone about because of this trolling, because nobody is questioning about this trolling. Today, anybody can issue threats that I will behead you, I will cut your nose. If you question my Prime Minister, if you raise a finger, it will be cut. If you raise a hand, it will be cut. Andre ivattu aa troll virinda dhairya tagondu horagade raja roshavagi ninna moogana kattarisaballe talayannu kattarisaballe ನಿನ್ನನ್ನು ಕೊಲ್ಲಬಲ್ಲೆ, ನಮ್ಮ ಪ್ರಧಾನಿಯ ವಿರುದ್ಧ ನೀನು ಬೆರಳೆತ್ತಿದ್ರೆ ಬೆರಳನ್ನು ಕಟ್ ಮಾಡ್ತೀವಿ, ಕೈ ಎತ್ತಿದ್ರೆ ಕೈ ಇಟ್ಟು ಓಪನ್ ಆಗಿ ಮಾಡ್ತಾರೆ, ಇದನ್ನು ಯಾರು ಕೇಳ್ತಾರೆ? ನಾವು ವಿ ನೀಡ್ ಟು ಪುಟ್ ಆಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಮತ್ತೆ ಹೇಳಿದ್ರೆ ಐ ಆಮ್ ನಾಟ್ ಟಾಕಿಂಗ್